ಆರ್ ಪಾಟೀಲ್ರು ಪತ್ರ ಬರ್ತಿದ್ರು, ನಿನ್ನೆ ಆಗಿದೆ. ಪದೇ ಪದೇ ಸರ್ಕಾರದ ವಿರುದ್ಧ ಅಥವಾ ಈ ಒಂದಷ್ಟು ಸಚಿವರ ನಡೆಯ ಬಗ್ಗೆ ಬೇಸರವನ್ನ ಹಿರಿಯ ಶಾಸಕರು ಯಾಕೆ ವ್ಯಕ್ತಪಡಿಸ್ತಾ ಇದ್ದಾರೆ? ಗೊತ್ತಿಲ್ಲಪ್ಪ, ನನ್ಗೇನು ಗೊತ್ತಿಲ್ಲ. ಅದು ನಾನು ಆ ಪತ್ರನು ನೋಡಿಲ್ಲ, ಅವರು ಯಾವ ವಿಚಾರದಲ್ಲಿ ಪತ್ರ ಬರೆದಿದ್ದಾರೆ ಅಂತಾನು ಕೂಡ ಗೊತ್ತಿಲ್ಲ. ನಾನು ಈಗ ತಾನೇ ಪೇಪರ್ಸ್ ಅಲ್ಲಿ ನೋಡ್ತಾ ಇದ್ದೆ, ಅವ್ರ ಪತ್ರ ಬರೆದಿದ್ದಾರೆ ಅದು ಅಂತ ಹೇಳಿ. ಬಟ್ ಏನು ಅದರ ಡೀಟೇಲ್ಸ್ ಏನು ಅಂತ ನನಗೇನು ಗೊತ್ತಿಲ್ಲ. ಮತ್ತು ಅವರು ಏನಾದರೂ ಇದ್ರೆ ಕೂಡ ಮೊನ್ನೆ ಮುಖ್ಯಮಂತ್ರಿಗಳ ಜೊತೆ, ಬಿಕಾಸ್ ಅವರು ನಮ್ಮ ಸಿ ಎಲ್ ಪಿ ಲೀಡರ್ ಇದ್ದಾರೆ, ಅವ್ರ ಜೊತೆ ಮಾತಾಡಿ ತಿಳಿಸ್ಬೋದು ಅಷ್ಟೇ. ಬಿಟ್ಟರೆ ಬೇರೆ ಇನ್ನೇನು ಹೇಳಕ್ ಬರೋದಿಲ್ಲ. ಪದೇ ಪದೇ ಈ ಥರ ಪತ್ರ ಬರೆಯೋದ್ರಿಂದ ಸರ್ಕಾರ ಕೆಲವೊಂದು ಕಡೆಗೆ ಮುಜುಗರ, ಅದು ವಿಪಕ್ಷಗಳಿಗೆ ಅಸ್ತ್ರ ಕೊಟ್ಟಂತ ಗೊತ್ತಿಲ್ಲ ನನಗೆ. ಅವರು ಮುಖ್ಯಮಂತ್ರಿಗಳಿಗೆ ನಾವೆಲ್ಲ ಅನ್ಕೊಂಡಿದ್ವಿ ಆ ಸಿ ಎಲ್ ಪಿ ನಲ್ಲಿ ಎಲ್ಲ ಚರ್ಚೆ ಆಗಿ ಅದೆಲ್ಲ ಮುಗೀತಲ್ಲ, ಅದೆಲ್ಲ ಮುಗಿದ ಅಧ್ಯಾಯ ಅಂತ ಅನ್ಕೊಂಡಿದ್ವಿ. ಮತ್ತೆ ತಿರ್ಗಾ ಪತ್ರ ಬರ್ದಿರೋದು ಏನ್ ವಿಚಾರದಲ್ಲಿ ಬರ್ದಿದ್ದಾರೆ ಅನ್ನೋದು ಕೂಡ ನನ್ಗೇನು ಗೊತ್ತಿಲ್ಲ. ನಿಗಮ ಮಂಡಳಿ ಹೊಸಬ್ರಿಗೆ ಯಾರಿಗೂ ನಿಗಮ ಮಂಡಳಿ ಕೊಡಲ್ಲ ಅಂತ ಡಿ ಕೆ ಶಿವಕುಮಾರ್ ಸ್ಪಷ್ಟಪಡಿಸಿದ್ದಾರೆ. ಹೊಸಬ್ರಿಗೆ ಕೊಡದೇ ಇರೋ ಹಿನ್ನೆಲೆಯಲ್ಲಿ ಹೊಸಬ್ರೆಲ್ಲ ಸ್ವಲ್ಪ ಅಸಮಾಧಾನಗೊಂಡಿದ್ದಾರೆ. ಅಧಿವೇಶನ ಸಂದರ್ಭದಲ್ಲಿ ಎಲ್ಲ ಸೇರಿ ಒಂದು ಸಭೆ ಮಾಡಿ ಮನವಿ ಸಲ್ಲಿಸಿ ಯಾಕೆ ಹೊಸಬ್ರಿಗೆ ಕೊಡ್ತಾ ಇಲ್ಲ? ಅದು ಅವರು ನಮ್ಮ ಅಧ್ಯಕ್ಷರಿದ್ದಾರೆ, ಅವ್ರ ತೀರ್ಮಾನ. ಉತ್ತರನೂ ಅವರೇ ಕೊಡಬೇಕಲ್ಲ, ಯಾಕೆ ಕೊಡೋದಿಲ್ಲ ಅಂತೇಳಿ ಅವರೇ ಕೊಡಬೇಕು. ಬಹುಶಃ ನನ್ನ ಅನಿಸಿಕೆ ಏನೋ ಎಲ್ಲ ದೊಡ್ಡ ಅಂದರೆ ಹೆಚ್ಚೆಚ್ಚು ವರ್ಷಗಳ ಕಾಲ ಹೆಚ್ಚೆಚ್ಚು ಬಾರಿ ಶಾಸಕರಾಗಿರೋರು ಮೊದಲನೇ ಕಂತಿನಲ್ಲಿ ಕೊಡ್ಬೋದು ಅಂತ ಅಂದ್ಕೊಳ್ತೀನಿ ನಾನು. ನನಗೇನು ಗೊತ್ತಿಲ್ಲ, ಎರಡು ಬಾರಿ ಮೂರು ಬಾರಿ ನಾಲ್ಕು ಬಾರಿ ಆಗಿರೋ ಶಾಸಕರು ಅವರು ಮಂತ್ರಿ ಮಾಡೋದಕ್ಕೆ ಆಗ್ಲಿಲ್ಲ ಅಂಥೇಳಿ ಅಂಥವ್ರಿಗೇನು ಮೊದಲನೇ ಆದ್ಯತೆ ಕೊಡ್ಬೋದು ಅಂತ ಅನ್ಕೊಳ್ತೀನಿ ನಾನು. ಅದನ್ನು ಅವರು ಅಧ್ಯಕ್ಷರೇ ಹ್ಯಾಂಡಲ್ ಮಾಡ್ತಾರೆ. ಹಿರಿಯ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ ಅನ್ನೋದು ಆರೋಪ ಅಲ್ಲ, ನಮಗೇನು ಗೊತ್ತಿಲ್ಲ. ಏನು ಅವ್ರೇನು ಯಾವ ಪದ್ಧತಿಯನ್ನು ಅನುಸರಿಸ್ತಾ ಇದ್ದಾರೆ ಗೊತ್ತಿಲ್ಲ ನಮಗೆ. ನಿಮ್ಮನ್ನು ನಂಬಿರೋರು ಕೆಲವು ಶಾಸಕರು ಹಿರಿಯ ಕಾರ್ಯಕರ್ತರು, ಎಲ್ಲ ಶಾಸಕರಿಗೂ ಅವರವರ ಕಾರ್ಯಕರ್ತರು ಇರುವಂಥವ್ರು ಇರ್ತಾರೆ, ಜೊತೆಗೆ ಎಲ್ಲ ಶಾಸಕರು ಒಬ್ಬೊಬ್ಬರ ಜೊತೆಯಲ್ಲಿ ಇರ್ತಾರೆ. ಅದನ್ನೇ ಆಧಾರ ಅಂತ ಹೇಳಕ್ ಬರೋದಿಲ್ಲ. ಅಧ್ಯಕ್ಷರು ಯಾವ ಮಾನದಂಡ ಉಪಯೋಗಿಸ್ತಾರೆ ನಮ್ಗೆ ಗೊತ್ತಿಲ್ಲ. ಸರ್ಕಾರಕ್ಕೆ ಹೈಕೋರ್ಟ್ ಚಾಟಿ ಬೀಸಿದೆ ಸರ್, ಗುತ್ತಿಗೆದಾರರ ಹಣ ಕೊಟ್ಟೆಲ್ಲ ಅಂತಂದ್ರೆ ಎಷ್ಟು ಜನ ಆತ್ಮಹತ್ಯೆ ಮಾಡಿದ್ರು, ಎಷ್ಟು ಜನ ಆತ್ಮಹತ್ಯೆ ಈಗಾಗಲೇ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅನ್ನೋದನ್ನ ಅಫಿಡವಿಟ್ ಹಾಕಿದ್ದಾರೆ. ಅದನ್ನ ಮುಖ್ಯಮಂತ್ರಿಗಳು ಗಮನಿಸ್ತಾರೆ, ಗಮನಿಸಿ ಹಣಕಾಸಿನ ವಿಚಾರದಲ್ಲಿ ಅವರೇ ಅಂತಿಮ ಅಲ್ಲ. ಹಣಕಾಸಿನ ಸಚಿವರು ಇದ್ದಾರೆ, ಮುಖ್ಯಮಂತ್ರಿಗಳು ಇದ್ದಾರೆ, ಅವ್ರು ಗಮನಿಸ್ತಾರೆ. ಈ ಬಿಲ್ಗಳು ಕೂಡ ವಿಚಾರದಲ್ಲಿ ಅದೇನೋ ಒಂದು ಮೆಥಡ್ಸು ಇದೆ, ಅದೇನು ಪ್ರಯಾರಿಟಿ ಯಾರಿಗೆ ಕೊಡಬೇಕು ಯಾರಿಗೆ ಕೊಡಬಾರದು ಅನ್ನೋದ್ರ ಬಗ್ಗೆ ಅದೇ ಒಂದು ಏನೋ ಒಂದು ಗೈಡ್ಲೈನ್ಸ್ ಇಟ್ಕೊಂಡು ಮಾಡ್ತಾರೆ. ಬಿಡುಗಡೆ ಮಾಡ್ತೀವಿ ಅಂತ ಹಿಂಗಾಗಿನೇ ಸರ್ ಕೆಂಪಣ್ಣವರು ನಿನ್ನೆ ಒಂದು ಆರೋಪ ಮಾಡಿದ್ದಾರೆ, ಈ ಸರ್ಕಾರದಲ್ಲೂ ಕೂಡ ಕಮಿಷನ್ ಮಾಡ್ತಾ ಇದ್ದಾರೆ, ಕಮಿಷನ್ ಕೇಳ್ತಾ ಇದ್ದಾರೆ ಅಂತ, ಕೆಲವೊಂದು ಇಲಾಖೆಗಳಲ್ಲಿ ಕಮಿಷನ್ ಕೇಳ್ತಾ ಇದ್ದಾರೆ ಅಂತ, ಹೆಚ್ಚಿನ ನಾಗಮೋಹನ್ ದಾಸ್ ಅವರಿಗೆ ದಾಖಲೆ ಸಲ್ಲಿಕೆ ಮಾಡಿದಾರೆ ಅಂತ ಸರ್. ನನಗೇನು ಗೊತ್ತಿಲ್ಲ, ಹಂಗೇನಾದರೂ ಇದ್ರೆ ಮುಖ್ಯಮಂತ್ರಿಗಳ ಗಮನಕ್ಕೆ ತರಲಿ. ಮುಖ್ಯಮಂತ್ರಿಗಳ ಗಮನಕ್ಕೆ ತಂದ್ರೆ ಈ ರೀತಿ ಆಗ್ತಾ ಇದೆ ನಿಮ್ಮ ಸರ್ಕಾರದಲ್ಲಿ ಅಂತ ಹೇಳಿ ತರಲಿ. ಇಲ್ಲ, ಮೂರನೇ ಕಂತ್ ಕಲೆಕ್ಷನ್ ಮಾಡ್ಕೊಂಡು ಹೋಗೋದಕ್ಕೆ ಸುರ್ಜೇವಾಲ ಅವರು ಮೊನ್ನೆ ಬಂದಿದ್ರು ಅಂತ ಬಿಜೆಪಿ ಅವರೆಲ್ಲ ಬಿಜೆಪಿ ಅವ್ರು ಹೇಳ್ತಾರೆ. ಡಿ ಕೆ ಶಿವಕುಮಾರ್ ನೋಡಿ, ನಾನು ಹಿಂದೆನೂ ಹೇಳಿದೆ, ನಮ್ಮ ಜನರಲ್ ಸೆಕ್ರೆಟರಿ ಬಂದಾಗ ಅವ್ರು ಕಲೆಕ್ಷನ್ ಮಾಡ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾರೆ. ಹಿಂದೆ ಅವ್ರ ಸರ್ಕಾರ ಇತ್ತು, ಅವರ ಜನರಲ್ ಸೆಕ್ರೆಟರಿ ಯಾವಾಗಲೂ ಇಲ್ಲೇ ಇರೋರು ಎರಡೊತ್ತರು. ಅವಾಗ ಏನು ಮಾಡ್ತಿದ್ರು ಅಂತ ಪ್ರಶ್ನೆ ಕೇಳಿ ಸ್ವಾಭಾವಿಕವಾಗಿ ಬರುತ್ತಲ್ವಾ, ಅದರಿಂದ ಅದಕ್ಕೇನು ಉತ್ತರ ಕೊಡೋದು ನಾವು. ಸರ್, ಈಗ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಸರ್ಕಾರ ತೆಗೆದುಕೊಂಡಿರುವಂತಹ ನಿಲುವಿಗೆ ಈಗ ಸರ್ಕಾರ ಹೈಕೋರ್ಟ್ ಕೂಡ ಒಂದಷ್ಟು ಅಸ್ತು ಅಂತ ಅಂದಿದೆ, ಬಟ್ ಸಿ ಬಿ ಐ ಪ್ರಶ್ನೆ ಮಾಡುವಂತ ಹಕ್ಕು ಕೂಡ ಕೋರ್ಟ್ ಕೊಟ್ಟಿದೆ. ಇಲ್ಲ, ಅದರ ಪ್ರೊಸೀಜರ್ ಅಲ್ಲಿ ಇದು ಏನು ಗೊತ್ತಿಲ್ಲ ನನಗೆ. ನಾವು ಅವರು ಅನುಮತಿ ಇಲ್ಲದೇನೆ ಸಿ ಬಿ ಐ ಕೊಟ್ಟಿದ್ರು ಅನ್ನೋ ಆಧಾರದ ಮೇಲೆ ಆ ಆದೇಶವನ್ನು ವಾಪಸ್ ಪಡ್ಕೊಂಡಿದ್ದು ನಾವು. ಅದನ್ನ ಕೋರ್ಟಿಗೆ ಕಮ್ಯುನಿಕೇಟ್ ಮಾಡಿದ್ದು, ಕೋರ್ಟಿಗೆ ಒಪ್ಕೊಂಡಿದೆ. ಮುಂದಿಂದೆಲ್ಲ ಅದು ನಮಗೇನು ಗೊತ್ತಿಲ್ಲ. ಕೋರ್ಟ್ ಮ್ಯಾಟ್ರಿಸು ಸಿ ಬಿ ಐ ಮ್ಯಾಟ್ರಿಸು ಅವೆಲ್ಲ ನಮಗೇನು ಗೊತ್ತು ಇಲ್ಲ. ಅದು ನಮಗೆ ನಾವು ಇಂಟರ್ಫಿಯರ್ ಆಗೋಕ್ಕೂ ಕಷ್ಟ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.